ನಮಸ್ಕಾರ ಎಲ್ರಿಗೂ, ನನ್ನ ಕೈ ರುಚಿಗೆ ಸ್ವಾಗತ. ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೋಡಿ, ಇವತ್ತು ನಾವು ಗೋಧಿ ಹಿಟ್ಟಿಂದ ನೂಡಲ್ಸ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀವಿ. ಇಲ್ಲಿ ನೋಡಿ, ಒಂದು ಬೌಲು ಗೋಧಿ ಹಿಟ್ಟಿದೆ. ಇದು ನೀವು ಯಾವ ಅಳತೆ ಬೌಲ್ ತಗೊಳ್ತೀರೋ ಅದು ನಿಮ್ಮಿಷ್ಟ. ನೀವು ಯಾವುದು ಬೌಲಲ್ಲಿ ತಗೊಳ್ತೀರೋ ಅದರಲ್ಲೇ ತಗೊಳ್ಳಿ. ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೋಬೇಕು. ಈಗ ಇದನ್ನು ಚಪಾತಿ ಹಿಟ್ಟಿನ ಹದಕ್ಕೆ ಕಲಸ್ಕೋಬೇಕು ನೀರು ಹಾಕಿ. ನೋಡಿ, ಸ್ವಲ್ಪ ಸ್ವಲ್ಪ ನೀರು ಹಾಕಿ ಕಲಸ್ಕೋಬೇಕು. ಇಲ್ಲಿ ನೋಡಿ, ಒಂದು ಬಾಣಲೆಯಲ್ಲಿ ನೀರು ಕಾಯಕ್ಕಿಟ್ಟಿದ್ದೀವಿ. ಇದನ್ನು ನೂಡಲ್ಸ್ನ ಬೇಯಿಸ್ಕೊಳ್ಳೋಕ್ಕೆ ಅಂತ ಇಟ್ಕೊಂಡಿರೋದು. ಇದನ್ನು ಹಿಟ್ಟು ಕಲಸೋವಾಗ್ಲೇ ನೀವು ಸಿಮ್ಮಲ್ಲಿ ಇಟ್ಕೊಂಡು ಬಿಸಿಗಿಟ್ಕೊಂಬಿಡಿ ನೀರನ್ನ. ನೋಡಿ, ಚಪಾತಿ ಹಿಟ್ಟಿನ ಹದಕ್ಕೆ ಕಲಸ್ಕೊಂಡಿದ್ದೀವಿ. ಈಗ ನೋಡಿ, ಇಷ್ಟು ಸ್ಮೂತ್ ಆಗಿದೆ ಇದು ನೋಡಿ. ಈಗಿದನ್ನು ಚಕ್ಲಿ ಒರಳಲ್ಲಿ ಒತ್ಕೋಬೇಕು. ನೋಡಿ, ಈ ಥರದ್ದು ಬಿಲ್ಲೆ ಇರುತ್ತಲ್ಲ, ಇದನ್ನು ಹಾಕ್ಕೋಬೇಕು. ಇದಕ್ಕೆ ಫಸ್ಟ್ ಎಣ್ಣೆ ಹಚ್ಕೊಳ್ಳಿ. ಅದಕ್ಕೆ ನೋಡಿ, ಎಣ್ಣೆ ಹಚ್ಕೋಬೇಕು ಫಸ್ಟು, ಆಮೇಲೆ ಅದಕ್ಕೆ ಹಿಟ್ಟನ್ನ ಹಾಕ್ಕೋಬೇಕು. ಹಿಟ್ಟನ್ನ ಹಾಕಿ ಡೈರೆಕ್ಟಾಗಿ ಆ ನೀರನ್ನ ಬಾಣಲೆಗೆ ಬಿಡಬೇಕು. ಅದನ್ನ ನೋಡಿ, ಫುಲ್ ತುಂಬಿಸ್ಕೊಳ್ಳಿ ಅದನ್ನ. ನೋಡಿ, ಈ ನೀರು ಬಿಸಿ ಆಗ್ತಾ ಇದೆ ಅಲ್ಲ, ಇದಕ್ಕೆ ಇವಾಗ ಒಂದೆರಡು ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಹಾಕೋದ್ರಿಂದ ನೂಡಲ್ಸ್ ಅಂಟ್ಕೊಳ್ಳೋದಿಲ್ಲ. ಆಮೇಲೆ ಸ್ವಲ್ಪ ಅರಿಶಿನ ಹಾಕ್ಕೋಬೇಕು. ಇವಾಗ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ ಅದನ್ನ. ಇವಾಗ ನೂಡಲ್ಸ್ ಮಾಡ್ಕೊಳ್ಳೋಣ. ನೋಡಿ, ನೀವು ಇನ್ನೂ ಚಿಕ್ಕ ಹೋಲ್ ಬೇಕಂದ್ರೆ ಅದರಲ್ಲೂ ಹಾಕೋಬಹುದು, ಆದರೆ ಇದರಲ್ಲಿ ಸ್ವಲ್ಪ ಈಸಿಯಾಗಿ ಬರುತ್ತೆ ಅಂತ ಮಾಡ್ತಾ ಇದ್ದೀವಿ. ನೋಡಿ, ಇಷ್ಟಕ್ಕೆ ಕಟ್ ಮಾಡಿ ಹಾಕೊಂಬಿಡಿ ಅದನ್ನ. ಇವಾಗ ಒಂದು 5 ನಿಮಿಷ ಬೇಯಿಸ್ಬೇಕಿದ್ನ. ಇವಾಗ ನೋಡಿ, ಒಂದು 5 ಮಿನಿಟ್ಸ್ ಆಗಿದೆ. ಇವಾಗ ಈ ನೂಡಲ್ಸ್ನ ತೆಗೆದು ಇಲ್ಲಿ ನಾರ್ಮಲ್ ವಾಟರ್ ಇಟ್ಕೊಂಡಿದ್ದೀವಿ, ಇದಕ್ಕೆ ಹಾಕೋಬೇಕಿದ್ನ. ಎಲ್ಲದನ್ನು ತೆಗೆದು ನಾರ್ಮಲ್ ವಾಟ್ರಿಗೆ ಹಾಕಬೇಕು. ಇದೇ ಥರ ಎಲ್ಲದನ್ನು ನೂಡಲ್ಸ್ ಮಾಡಿ ಇದಕ್ಕೆ ವಾಟರಿಗೆ ಹಾಕಿಟ್ಕೊಳ್ಳಿ. ಆಮೇಲೆ ಇದನ್ನು ನೀರನ್ನ ಸೋಸ್ಕೋಬೇಕು. ಇವಾಗ ನೋಡಿ, ಇದನ್ನ ಸ್ಟ್ರೈನ್ ಮಾಡ್ಕೊಳ್ತಾ ಇದ್ದೀವಿ ಈ ಥರ. ನೋಡಿ, ಇದನ್ನು ಎತ್ತಿಟ್ಕೋಬೇಕು ಇದನ್ನ. ನೋಡಿ, ನೂಡಲ್ಸ್ ರೆಡಿ ಇದೆ. ಇನ್ನು ಇದು ಸ್ವಲ್ಪ ಆರಿದ ಮೇಲೆ ಇದಕ್ಕೆ ಒಗ್ಗರಣೆ ಹಾಕೋಬೇಕು. ಆಮೇಲೆ ಹೇಗೆ ಒಗ್ಗರಣೆ ಹಾಕೋದು ಅಂತ ತೋರಿಸ್ತೀನಿ. ನೋಡಿ, ನೂಡಲ್ಸ್ ರೆಡಿ ಮಾಡ್ಕೊಂಡಿದ್ವಲ್ಲ, ಇವಾಗ ಇದಕ್ಕೆ ನಾನು ಒಗ್ಗರಣೆ ಹಾಕ್ತಾ ಇದ್ದೀನಿ. ಅದಕ್ಕೆ ನೋಡಿ, ಇದಕ್ಕೆ ಸಾಸಿವೆ ಜೀರಿಗೆ ಏನೂ ಇಲ್ಲ. ಇಲ್ಲಿ ನಾನು ಕ್ಯಾಪ್ಸಿಕಮ್ ಮತ್ತು 1 ಹಸಿಮೆಣಸಿನ್ಕಾಯಿ ಮತ್ತು ಈರುಳ್ಳಿನ ಚಿಕ್ಕದಾಗಿ ಹೆಚ್ಕೊಂಡಿದ್ದೀನಿ. ಕ್ಯಾರೆಟ್ ಒಂದು ಕ್ಯಾರೆಟ್ನ ತುಂಬ ಚಿಕ್ಕದಾಗಿ ಹೆಚ್ಕೊಂಡಿದ್ದೀನಿ. ನೋಡಿ, ಈ ಥರ ಚಾಪ್ ಮಾಡೋಕ್ಕೆ ನಾನು
ಈ ಚಾಪರ್ನ ಯೂಸ್ ಮಾಡಿದ್ದೀನಿ ಇದು ಪಿಜನ್ ಚಾಪರ್ ಇದು ಇದನ್ನ ಯೂಸ್ ಮಾಡಿದ್ದೀನಿ ಇದರಲ್ಲಿ ಈರುಳ್ಳಿ ಮತ್ತೆ ಕ್ಯಾರೆಟ್ ಕ್ಯಾಪ್ಸಿಕಂ ಎಲ್ಲ ತುಂಬಾ ಚಿಕ್ಕದಾಗಿ ಚೆನ್ನಾಗಿ ಹೆಚ್ಚಿಕೊಬಹುದು ಈಜಿ ಆಗುತ್ತೆ ನಮಗೆ ಇದನ್ನ ಯೂಸ್ ಮಾಡ್ಕೊಳ್ಳಿ ಪಿಜನ್ ಚಾಪರ್ ಇದು ಇಲ್ಲಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಇದು ಇದನ್ನ ಯೂಸ್ ಮಾಡಿದ್ದೀನಿ ಆಮೇಲೆ ಒಂದು ಚಿಕ್ಕ ಒಂದು ಎಸಳು ಬೆಳ್ಳುಳ್ಳಿ ತಗೊಂಡಿದ್ದೀನಿ ಬೆಳ್ಳುಳ್ಳಿ ಮತ್ತೆ ಕೊತ್ತಂಬರಿ ಸೊಪ್ಪು ತಗೊಂಡಿದ್ದೀನಿ ಸ್ವಲ್ಪ ಈಗ ಬಾಂಡ್ಲೆಗೆ ಒಂದು 3 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಈಗ ನೋಡಿ ಇದನ್ನ ಮೀಡಿಯಂ ಫ್ಲೇಮ್ ಇಟ್ಕೊಳ್ಳಿ ನೋಡಿ ಇಲ್ಲಿ ರೆಡ್ ಚಿಲ್ಲಿ ಸಾಸ್ ಮತ್ತೆ ಗ್ರೀನ್ ಚಿಲ್ಲಿ ಸಾಸ್ ಸ್ವಲ್ಪ ಯೂಸ್ ಮಾಡ್ತಾ ಇದೀನಿ ನಾನು ಸೋಯಾ ಸಾಸ್ ಯೂಸ್ ಮಾಡ್ತಾ ಇಲ್ಲ ಇಲ್ಲಿ ಈಗ ಎಣ್ಣೆ ಕಾದಿದೆ ನೋಡಿ ಎಣ್ಣೆ ಕಾದಿದೆ ಇದಕ್ಕೆ ಬೆಳ್ಳುಳ್ಳಿ ಹಾಕ್ತಾ ಇದೀನಿ ಬೆಳ್ಳುಳ್ಳಿ ಹಾಕಿದ ಮೇಲೆ ಈರುಳ್ಳಿ ಹಾಕೊಳ್ತೀನಿ ನೋಡಿ ಈರುಳ್ಳಿ ಕ್ಯಾಪ್ಸಿಕಂ ಮತ್ತೆ ಒಂದು ಹಸಿಮೆಣಸಿನಕಾಯಿ ಹಾಕಿದೀನಿ ಇವಾಗ ಕ್ಯಾರೆಟ್ ಹಾಕ್ತಾ ಇದೀನಿ ನೋಡಿ ಇದನ್ನು ಒಂದು 2 ನಿಮಿಷ ಫ್ರೈ ಮಾಡ್ಕೊಳ್ಳಿ ಇದೇನ್ ತುಂಬಾ ಫ್ರೈ ಆಗಬೇಕು ಅಂತ ಇಲ್ಲ ತುಂಬಾ ಚಿಕ್ಕದಾಗಿ ಹೆಚ್ಚಿದೀವಿ ಏನು ಪ್ರಾಬ್ಲಮ್ ಇಲ್ಲ ನೂಡಲ್ಸ್ ಗೆ ಉಪ್ಪು ಹಾಕಿದೀವಿ ಆದರೂ ಸ್ವಲ್ಪ ಉಪ್ಪು ಹಾಕ್ತಾ ಇದೀನಿ ಇವಾಗ ಸ್ವಲ್ಪ ಆಮೇಲೆ ನೋಡ್ಕೊಂಡು ಹಾಕೋಬಹುದು ಈಗ ಇಲ್ಲಿ ರೆಡ್ ಚಿಲ್ಲಿ ಸಾಸ್ ಹಾಕ್ತಾ ಇದೀನಿ ನೋಡಿ ಸ್ವಲ್ಪ ಖಾರನು ಬರುತ್ತೆ ನೋಡಿ ಗ್ರೀನ್ ಚಿಲ್ಲಿ ಸಾಸ್ ಸ್ವಲ್ಪ ಹಾಕಿದೀನಿ ಈಗಿದ್ಕೆ ಉರಿನ ಮೀಡಿಯಂ ಅಲ್ಲಿ ಇಟ್ಕೊಳ್ಳಿ ಇದಕ್ಕೆ ಇವಾಗ ನೂಡಲ್ಸ್ ಹಾಕ್ತಾ ಇದೀನಿ ನೋಡಿ ನೂಡಲ್ಸ್ ಹಾಕಿದೀನಿ ನೂಡಲ್ಸ್ ಹಾಕಿದ ಮೇಲೆ ಇದನ್ನ ಸ್ವಲ್ಪ ಸ್ಲೋ ಆಗಿ ತಿರುಗಿಸ್ಕೊಳ್ಳಿ ನೋಡಿ ಈ ತರ ಅದು ಮುರಿದು ಹೋಗಬಾರದು ಸ್ಲೋ ಆಗಿ ನಿಮಗೆ ಇನ್ನು ತರಕಾರಿ ಜಾಸ್ತಿ ಬೇಕಂದ್ರೆ ಇನ್ನು ಹಾಕೋಬಹುದು ಇದಕ್ಕೆ ನೀವು ಕ್ಯಾಬೇಜ್ ಬೇಕಾದರೂ ಚಾಪ್ ಮಾಡಿ ಚಿಕ್ಕದಾಗಿ ಚಾಪ್ ಮಾಡಿ ಹಾಕೋಬಹುದು ನಿಮಗೆ ಇಷ್ಟ ಇದ್ರೆ ನಾನು ಇದೆ ಎರಡೇ ಹಾಕಿದೀನಿ ನೀವು ಕ್ಯಾಬೇಜ್ ನ ಹಾಕೋಬಹುದು ಒಂದು 2 ನಿಮಿಷ ಇದು ಹೀಗೆ ಸಿಮ್ ಅಲ್ಲಿ ಇರಲಿ ಇವಾಗ ನೋಡಿ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದೀನಿ ಆಮೇಲೆ ಲಾಸ್ಟ್ ಅಲ್ಲಿ ನಿಂಬೆ ರಸ ಹಾಕಬೇಕು ಇದಕ್ಕೆ ನೋಡಿ ನಿಂಬೆಹಣ್ಣಿನ ರಸ ಹಾಕ್ತಾ ಇದ್ದೀನಿ ಇವಾಗ ನಿಂಬೆಹಣ್ಣಿನ ರಸ ಹಾಕಿದ ಮೇಲೆ ಜಾಸ್ತಿ ಹೊತ್ತು ಬೇಯಿಸಬಾರದು ಆಫ್ ಮಾಡ್ತಾ ಇದ್ದೀನಿ ಗ್ಯಾಸ್ನ ಆಫ್ ಮಾಡಿದ್ದೀನಿ ನೋಡಿ ಇವಾಗ ನೂಡಲ್ಸ್ ರೆಡಿ ಆಗಿದೆ ಇದನ್ನು ನೀವು ಟೊಮೆಟೊ ಕೆಚಪ್ ಜೊತೆ ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡಿ